दक्षिण कन्नड जिले कोरोना पॉजिटिव संख्य खुशिया विचार इलिमुख आगता है निजवागलू खुशिया विचार दक्षिण कन्नड जिले कोरोना पॉजिटिव संख्य इलिमुख आगता है ना निन्ने केस दाखल है मंदिर गुणमुख आगे मंदिर सवन कोरोना अपडेट्स को अपडेट्स ना को नोड़ी दक्षिण कन्नड जिले इलिमुख आगता है कोरोना पॉजिटिव संख्य निजवागलू खुशी पड़ विचार इत जिले कोरोना पॉजिटिव संख्य इलिमुख आगता है दक्षिण कन्नड जिले इलिमुखव कोरोना पॉजिटिव संख्य जिले निन्े 915 मंदिगे कोरोना पॉजिटिव आगे इत गम विचार सविद 600-700 केस बरता दिन के इलिमुख आगे इले 915 मंदिगे कोरोना पॉजिटिव आगिरुवंतद्दु निन्ने इदु निन्ने अपडेट्स नावु कोड्ता इरुवंतद्दु निन्ने जिल्लेयल्लि कोरोना महामारिगे 5 बलियागिद्दारे सावुगळ संख्ये स्वल्प कडिमे आगोदु कंडु बर्ता इल्ल याकंद्रे दिनक्के ओब्बरु सायता इद्दरु कोरोनागे इदीग ओंदु दिनक्के 5-6 7 मंदि बलियागता इद्दारे इदु गमनिसबेकादंत विचार जागृतियन्न माड्कोळ्ळि निन्ने जिल्लेयल्लि कोरोनागे महामारिगे 5 बलियागिद्दारे ಕೊರೋನಾಗೆ ಜಿಲ್ಲೆಯಲ್ಲಿ ಈವರೆಗೆ ಬಲಿಯಾದವರ ಒಟ್ಟು ಸಂಖ್ಯೆ ನಾವು ಹೇಳ್ತಾ ಇರುವಂತದ್ದು 795 ಕ್ಕೆ ಏರಿಕೆಯಾಗಿದೆ 795 ಕ್ಕೆ ಏರಿಕೆಯಾಗಿರುವಂತ ಇದು ಗಮನಿಸಬೇಕಾದಂತ ವಿಚಾರ ಒಟ್ಟು ಸಂಖ್ಯೆ ಇದು ಇನ್ನು ಜಿಲ್ಲೆಯಲ್ಲಿ ನಿನ್ನೆ 1024 ಮಂದಿ ಕೊರೋನಾದಿಂದ ಗುಣಮುಖ ಆಗಿದ್ದಾರೆ ಏನು 700 ಮಂದಿ ಇತ್ತು ಈಗ ದಿನಕ್ಕೆ 1024 ಮಂದಿ ಕೊರೋನಾದಿಂದ ಗುಣಮುಖ ಆಗ್ತಾ ಇದ್ದರೆ ಖುಷಿ ಪಡುವಂತ ವಿಚಾರ ಏನೇ ಆಗಲಿ ಸಂಖ್ಯೆ ಪಾಸಿಟಿವ್ ಸಂಖ್ಯೆಗಳೋಡೆ ಇಳಿಮುಖ ಆಗ್ತಾ ಇದೆ ಇನ್ನು ಗುಣಮುಖ ಆದವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 58466 ಪಾಸಿಟಿವ್ ಕೇಸ್ಗಳು 58466 ಪಾಸಿಟಿವ್ ಒಟ್ಟು ಕೇಸ್ಗಳನ್ನು ನಾವು ಹೇಳ್ತಾ ಇರುವಂತದ್ದು ಇನ್ನು ಜಿಲ್ಲೆಯಲ್ಲಿ ಒಟ್ಟು 12628 ಆಕ್ಟಿವ್ ಕೇಸ್ 12628 ಅಂದ್ರೆ ಆಕ್ಟಿವ್ ಕೇಸ್ ಈಗ ಇರುವಂತ ಆಕ್ಟಿವ್ ಕೇಸ್ ಇದು ನಿಜವಾಗಲೂ ಖುಷಿ ಪಡುವಂತ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಿಟಿವ್ ಸಂಖ್ಯೆಗಳು ಇಳಿಮುಖ ಆಗ್ತಾ ಇದೆ ಎಲ್ಲೋನ್ ಮಟ್ಟಿಗೆ ಖುಷಿ ತಂದಂತದ್ದು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಮಾರ್ಗಸೂಚಿ ಸರ್ಕಾರದ ಲಾಕ್ಡೌನ್ ನಿಯಮವನ್ನ ಎಲ್ಲರೂ ಕೂಡ ಪಾಲನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ಇದ್ದಾರೆ ಅನ್ನೋ ಖುಷಿ ಈಗ ತರ್ತಾ ಇದೆ ಅದರ ಒಂದು ರೀತಿಯಲ್ಲಿ ಫಲ ಅಂತಾನೂ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಜನಗಳು ಹೊರಗಡೆ ಬಂದ್ರೆ ಮಾತ್ರ ಒಂದು ರೀತಿಯಲ್ಲಿ ಸಮಸ್ಯೆ ಆಗುವಂತದ್ದು ಕೊರೋನಾ ಹರಡುವಂತ ಅಂದ್ರೆ ಜನಗಳು ಕೂಡ ಎಚ್ಚೆತ್ತುಕೊಂಡು ಜಾಗೃತಿಯನ್ನ ಮಾಡ್ಕೊಂಡು ಮನೆಯಲ್ಲಿ ಇದ್ದಾರೆ ಹಾಗಾಗಿ ಎಲ್ಲೋನ್ ಮಟ್ಟಿಗೆ ಇಳಿಮುಖ ಆಗ್ತಾ ಇದೆ ಕೊರೋನಾ ಪಾಸಿಟಿವ್ ಸಂಖ್ಯೆಗಳು ಇದು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರದು ಎಷ್ಟು ದಿನ ಇನ್ನು ಸರ್ಕಾರದ ಲಾಕ್ ಡೌನ್ ಇದೆ ಅಲ್ಲಿಯವರೆಗೂ ನೀವು ಜಾಗೃತಿಯನ್ನ ಮಾಡ್ಕೊಳ್ಳಬೇಕು ಜಿಲ್ಲೆಯಲ್ಲಿ ಆದಷ್ಟು ಬೇಗ ಕೊರೋನಾದಿಂದ ಮುಕ್ತಿ ಆಗಬೇಕು ಗ್ರಾಮದಿಂದ ತಾಲೂಕಿನಿಂದ ಜಿಲ್ಲೆಯಿಂದ ರಾಜ್ಯ ಮತ್ತು ದೇಶ ಎಲ್ಲವೂ ಕೂಡ ಜೊತೆಯಾಗಿ ಒಟ್ಟಾದ್ರೆ ಕೊರೋನಾವನ್ನ ಆದಷ್ಟು ಬೇಗ ನಾವು ಕೊರೋನಾದಿಂದ ಮುಕ್ತಿ ಆಗ್ತೇವೆ ಕೊರೋನಾವನ್ನ ಓಡಿಸಬಹುದು ಆದಷ್ಟು ಬೇಗ ಇದು ಖುಷಿ ಪಡುವಂತ ವಿಚಾರ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಳಿಮುಖ ಆಗ್ತಾ ಇದೆ ಸಾವಿರದ ಗಡಿಯನ್ನ ತಾಡ್ತಾ ಇತ್ತು ಆದರೆ ಇದೀಗ ಮತ್ತೆ ಇಳಿಮುಖ ಆಗಿರುವಂತದ್ದು ನಿನ್ನೆ ಇದು ನಿನ್ನೆ ಅಪ್ಡೇಟ್ಸ್ ನಾವು ಕೊಡ್ತಾ ಇದೀವಿ ಇವತ್ತಿನದಲ್ಲ ನಿನ್ನೆ ಅಪ್ಡೇಟ್ಸ್ ಅನ್ನು ನಾವು ಕೊಡ್ತಾ ಇರುವಂತದ್ದು 915 ಮಂದಿ ನಿನ್ನೆ ಕೊರೋನಾ ಪಾಸಿಟಿವ್ ಆಗಿದೆ 1024 ಮಂದಿ ಕೊರೋನಾದಿಂದ ಗುಣಮುಖ ಆಗಿದ್ದಾರೆ ಇದು ಖುಷಿ ಪಡುವಂತ ವಿಚಾರ ಆಗಿರುವಂತದ್ದು ಇದು ನಾವು ನಿನ್ನೆಯ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇರುವಂತದ್ದು